ದೇವಾಲಯದ ಅನುದಾನಗಳಿಗೆ ಹಣ ಬಿಡುಗಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆದೇಶವನ್ನು ವಾಪಸ್ ಪಡೆಯೋದಕ್ಕೆ ಈಗ ಮುಜರಾಯಿ ಸಚಿವರೂ ಆಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ದಾರೆ. ಯಾವ ದೇವಸ್ಥಾನದ ಕೆಲಸವನ್ನೂ ನಿಲ್ಲಿಸಲ್ಲ, ಎಲ್ಲ ಕೆಲಸಗಳು ಕೂಡ ಮುಂದುವರಿಯುತ್ತೆ. ಬಟ್ ಈ ಥರ ಬಿ ಜೆ ಪಿ ಸರ್ಕಾರದಲ್ಲಿ ಅರ್ಧಂಬರ್ಧ ಕೆಲಸ ಆಗಿತ್ತಲ್ಲ, ಇದಕ್ಕೆಲ್ಲ ಯಾಕ್ರಿ ದುಡ್ಡು ಬಿಡುಗಡೆ ಮಾಡಬೇಕು? ಆಯುಕ್ತರು ಕನ್ಫ್ಯೂಸ್ ಆಗೇನೋ ಹೇಳಿದ್ದಾರೆ ಅಷ್ಟೇ. ಆದೇಶ ವಾಪಸ್ ನಾವು ಪಡಿತೀವಿ, ಆ ವಿಚಾರಕ್ಕೇನಿಲ್ಲ, ದೇವಾಲಯಗಳಿಗೆ ಅನುದಾನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮೊನ್ನೆ ಒಂದು ಮೀಟಿಂಗ್ ಆಯಿತು, ಅದರಲ್ಲಿ ಹಿಂದಿನ ಸರ್ಕಾರದಲ್ಲಿ ಆದೇಶ ಮಾಡಿದ್ದಾರೆ, ಹಣ ಬಿಡುಗಡೆ ಮಾಡಿಲ್ಲ. ಕೆಲವಕ್ಕೆ 50% ಹಣ ಕೊಟ್ಟಿದ್ದಾರೆ, ಇನ್ನು ಕೆಲವಕ್ಕೆ ಆಮೇಲೆ ಈ ವರ್ಷ ಎಷ್ಟು ಹಣದ ಲಭ್ಯತೆ ಇದೆ, ಇದ್ರ ಬಗ್ಗೆ 30ನೇ ತಾರೀಕು ಒಳಗಡೆ ಒಂದು ರಿಪೋರ್ಟ್ ಕೊಡಿ ಅಂತ ನಾನು ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟ್ರಿ ನಮ್ಮ ಕಟಾರಿಯವರು ಮತ್ತು ಬಸವರಾಜೇಂದ್ರ ಆಯುಕ್ತರು ನಾವು ಮೂವರು ಮೀಟಿಂಗ್ ಮಾಡಿದ್ವಿ. ನಮ್ಮ ಆಯುಕ್ತರು ಏನು ಮಾಡಿದ್ದಾರೆ, ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ. ನಾವು ಯಾವ ಕೆಲಸನೂ ನಿಲ್ಲಿಸಿ ಅಂತ ನಾವು ಹೇಳಿಲ್ಲ. ಈಗ 50%ಷ್ಟು ಹಣ ಕೊಟ್ಟಿದ್ದರೆ, ಕೆಲಸ ಪ್ರಾರಂಭ ಆಗಿದ್ದರೆ ಯಾಕೆ ನಿಲ್ಲಿಸ್ಬೇಕು? ಅವಶ್ಯಕತೆ ಇಲ್ಲ. 50ಕ್ಕಿಂತಲೂ ಹೆಚ್ಚು ಹಣ ಕೊಟ್ಟಿರ್ತಕ್ಕಂಥದ್ದನ್ನು ಹಣ ಕೊಡದೇ ಇದ್ದರೆ ಬೇರೆ ಪ್ರಶ್ನೆ. ಹಣ 50% ಬಿಡುಗಡೆ ಮಾಡಿದ್ದಾರೆ, ಅದು ನಿಲ್ಲಿಸೋ ಅವಶ್ಯಕತೆ ಇಲ್ಲ ಅಲ್ವಾ? ಯಾವುದು ಯಾವ ಸ್ಥಿತಿಲಿದೆ ಅನ್ನೋದನ್ನು ಒಂದು ರಿಪೋರ್ಟ್ ಕೊಡಿ ಅಂತ ಕೇಳಿದ್ವಿ ಅಷ್ಟೇ. ಯಾವ ಕೆಲಸನೂ ನಿಲ್ಲಿಸಿ ಅಂತ ಹೇಳಿಲ್ಲ.